ಎಲ್ಲ ಆತ್ಮೀಯ ಬಾಂಧವರಿಗೆ ನನ್ನ ಶಡು ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್, ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್. ಇವತ್ತು ಮತ್ತೆ ಒಂದು ಬಹಳ ಅತ್ಯಂತ ಮಹತ್ವವಾದ ವಿಷಯವನ್ನು ನಾನು ತಮಗೆ ತಿಳಿಸ್ಬೇಕು ಅಂತ ಅನ್ಕೊಂಡು. ಸಾಕಷ್ಟು ಸಲ ನಮ್ಗೆ ಏನು ಅನಿಸುತ್ತೆ ಅಂದರೆ, ನಾವು ಮಾತಾಡುವಾಗ ಅಥವಾ ನನ್ನ ವಿಚಾರಗಳನ್ನು ನಾವು ವ್ಯಕ್ತಪಡಿಸುವಾಗ ನಮ್ಮ ಎದುರಿರುವವರು ಎಲ್ಲರೂ ನಮ್ಮ ಮಾತು ಕೇಳಬೇಕು ಅನ್ನುವಂತಹ ಪ್ರಯತ್ನ ಇರುತ್ತೆ ನೋಡ್ರಿ, ಪ್ರತಿಯೊಬ್ಬರಿಗೂ ಇರುತ್ತೆ. ಮನೆಯಲ್ಲಿ ಒಂದು ಮಗು ಹಿಡ್ಕೊಂಡು ದೊಡ್ಡ ವಯೋವೃದ್ಧರವರೆಗೂ ಸಮೇತ ಅಥವಾ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಂದ ಹಿಡ್ಕೊಂಡು ಆ ಒಂದು ಕಾಲೇಜಿನ ಪ್ರಿನ್ಸಿಪಲ್ವರೆಗೂ ಅಥವಾ ನೀವು ಕೋರ್ಟು ಕಚೇರಿಗೆ ಹೋದರೂ ಸಮೇತ ಅಲ್ಲಿರುವಂಥ ಒಬ್ಬ ಅಪರಾಧಿಯಿಂದ ಹಿಡ್ಕೊಂಡು ನ್ಯಾಯಾಧೀಶವರೆಗೂ ಪ್ರತಿಯೊಬ್ಬರಿಗೂ ಸಮೇತ ಒಂದು ವಿಚಾರ ಇರುತ್ತೆ. ಏನು ಅಂದರೆ, ನನ್ನ ವಿಚಾರವನ್ನು ಎದುರಿನವರು ಅರ್ಥ ಮಾಡ್ಕೊಳ್ಬೇಕು ಅಂತ. ಆದರೆ ಇದೆಲ್ಲ ವಿಚಾರ ಇರುತ್ತೆ ನೋಡ್ರಿ, ಇದು ಯಾವಾಗಲೂ ಸಕ್ಸಸ್ ಆಗುವುದಿಲ್ಲ, ಯಾಕೆ ಹಂಗಾಗಿರುತ್ತೆ ಅನ್ನುವಂಥದ್ದನ್ನು ಒಂದಿಷ್ಟು ನಿಮಗೆ ವಿಚಾರ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗ ನಾವೆಲ್ಲೋ ಸ್ಪೀಚ್ ಮಾಡ್ಲಿಕ್ಕೆ ಹೋಗಿರ್ತೀವಿ ನೋಡ್ರಿ, ಮೋಟಿವೇಶ್ನಲ್ ಸ್ಪೀಚನ್ನು ಕೊಡೋದಕ್ಕೆ ಹೋಗಿರ್ತೀವಿ. ಆ ಸ್ಪೀಚ್ ಕೊಡೋದಕ್ಕೆ ಹೋದಾಗ ನಿಮ್ಗೆ ಹೇಳ್ತೀನಿ, 100% ಎಲ್ಲರೂ ನಮ್ಮ ಮಾತು ಕೇಳ್ತಾರಂತಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಅನುಭವದಿಂದ 100% ಕೇಳೋದಿಲ್ಲ. ಕಿವಿಯೊಳಗೆ ಹೋಗೋದು 100% ಎಲ್ಲರ, ಏನಂತೀವಿ ನೋಡ್ರಿ, ಪಟಲದ ಮೇಲೆ ಕಿವಿಯ ಮೇಲೆ ಎಲ್ಲರದು ನಮ್ಮ ಶಬ್ದಗಳು ಹೋಗಿ ತಟ್ಟಿರ್ತಾವ, ಅದ್ರ ಹೃದಯಕ್ಕೆ ಮತ್ತು ಮೆದಳಿಗೆ ಹೋಗೋದು ಬಹಳಷ್ಟು ಕಷ್ಟ ಇರುತ್ತೆ. ಹಾಗಾಗಿ 20% ಅಂತೂ ಜನ ಹಿಂಗಿರ್ತಾರ, ನಾ ಹೊಟ್ಟೆ ಟೋಟಲಿ ಕೇಳೋದೇ ಇಲ್ಲ, ಸುಮ್ಮನೆ ಬಾಡಿ ಮಾತ್ರ ಪ್ರೆಸೆಂಟ್ ಇರುತ್ತೆ, ಮನ್ಸು ಆ ಸ್ಥಳದಲ್ಲಿ ಇರೋದಿಲ್ಲ. ಅಂದ್ರೆ ಉಳಿದವ್ರು 80% ಇದ್ದಿರ್ತಾರೆ. ಹಾಗಂತ 80% ಕೇಳ್ತಾರಂತ ಅನ್ಕೊಂಡಿರಿ, ಅವರು ಕೇಳೋದಿಲ್ಲ. ಅದರಲ್ಲಿ ಮತ್ತೆ 20% ಇರ್ತಾರೆ, ಯಾವ್ದು ಕೇಳ್ತಾರೆ ಯಾವ್ದು ಬಿಡ್ತಾರೆ, ಯಾವ್ದು ಕೇಳ್ತಾರೆ ಯಾವ್ದು ಬಿಡ್ತಾರೆ. ಅಂದ್ರೆ ನಾವು ಯಾವ ಶಬ್ದವನ್ನು ಬಳಸುವಾಗ ನಮ್ಮ ಸೌಂಡ್ ಜಾಸ್ತಿ ಮಾಡ್ತಿರ್ತೀವಿ ನೋಡ್ರಿ, ನಮ್ಮ ಟೋನ್ ಎಲ್ಲಿ ಜಾಸ್ತಿ ಆಗುತ್ತೆ ಅಥವಾ ಅವ್ರಿಗೆ ಚಂದ ಅನಿಸುತ್ತೆ ನೋಡ್ರಿ, ಆ ಒಂದೆರಡು ಶಬ್ದಗಳನ್ನು ಮಾತ್ರ ಗ್ರಹಿಸ್ತಾರೆ, ಉಳಿದಿದ್ದೆಲ್ಲ ಬಿಟ್ಟಾಕ್ತಾರೆ. ಆ ರೀತಿ ಒಂದು 20% ಜನ ಇದ್ದಿರ್ತಾರೆ. ಆ ನಂತರ ಇನ್ನೂ ಒಂದು 20% ಇರ್ತಾರೆ, ಅದು ಏನು ಅಂದ್ರೆ, ನಾವು ಮಾತಾಡೋದ್ರಲ್ಲೆಲ್ಲ ತಪ್ಪು ಹುಡ್ಕೋರು ಇದ್ದಿರ್ತಾರೆ. ನಾವು ಏನೇ ಒಂದು ಮಾತಾಡ್ತೀವಿ ನೋಡ್ರಿ, ಅಲ್ಲಿ ಸರಿ ಹೇಳೋದಕ್ಕಿಂತನೂ ದೋಷಗಳನ್ನು ಹುಡುಕೋದ್ರಲ್ಲಿ ಇಡೀ ನಮ್ದು ಸ್ಪೀಚ್ ಕಳೆದು ಹೋಗಿರ್ತದೆ. ಅವ್ರು ಯಾವತ್ತೂ ಒಳ್ಳೇದನ್ನು ಹುಡುಕೋದೇ ಇಲ್ಲ, ಗೊತ್ತಿಲ್ಲ ಅವ್ರ ಸ್ವಭಾವನೆ ಹಂಗೆ ಇರ್ತದೆ. ಹಾಗಾಗಿ ಆ ರೀತಿ ಒಂದು 20% ಇದ್ದಿರ್ತಾರೆ. ಕೊನೆಗುಳಿಯುವಂಥವ್ರು 20% ಇರ್ತಾರೆ ನೋಡ್ರಿ, ಅವ್ರು ನಿಜವಾಗ್ಲೂ ಕೇಳ್ತಿರ್ತಾರೆ, 100% ಮನಸ್ಸಿಟ್ಟು ಕೇಳ್ತಾರೆ. ಆದ್ರೆ ಆ 20%ಅಲ್ಲಿ ನಮ್ಮ ಮಾತನ್ನು ಕೇಳಿ ತಮ್ಮ ಬದುಕನ್ನು ಪರಿವರ್ತನೆ ಮಾಡಿಕೊಳ್ಳೋರು ಎಷ್ಟು ಪರ್ಸೆಂಟ್ ಇರ್ತಾರಂದ್ರೆ, ನಿಮ್ಗೆ ಅಚ್ಚರಿ ಆಗ್ಬೋದು, ಓನ್ಲಿ 1% ಯಾ 2%. ಅಂದರೆ ಒಂದು 100 ಜನರಲ್ಲಿ ನಾವು ಎಷ್ಟು ಜನರನ್ನು ಪರಿವರ್ತನೆ ಮಾಡ್ತಾ ಇದ್ದೀವಿ ಅಂದರೆ 1% ಯಾ 2%. ಆದರೆ 1% 2% ಸಲುವಾಗಿ ಇಷ್ಟು ಎಲ್ಲಾನು ನಾವು ಒಂದು ಮಾಡೋದಿದೆ ನೋಡ್ರಿ, ಅದು ಭಾಳಷ್ಟು ಕಷ್ಟದ ಕೆಲಸ.